ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿರುವ ಭಾವನ ರಾಮಣ್ಣರವರ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿಯನ್ನು ದೊಡ್ಡಬಿದರಕಲ್ಲು ಹಾಗೂ ಸುತ್ತಮುತ್ತ ಬಡಾವಣೆಗಳಲ್ಲಿ ಹಮ್ಮಿಕೊಂಡಿದ್ರು. ಈ ಬೈಕ್ ರ್ಯಾಲಿಯಲ್ಲಿ 500ಕ್ಕೂ ಹೆಚ್ಚು ಯುವಕರು ಭಾಗವಹಿಸಿದ್ರು. ಭಾವನ ಅವರು ಮಾತನಾಡಿ, ರ್ಯಾಲಿಯ ಮುಖ್ಯ ಉದ್ದೇಶ ಜನರಲ್ಲಿ ತಿಳುವಳಿಕೆ ಮೂಡಿಸುವುದಾಗಿದೆ. ಇವತ್ತಿನ ಸರ್ಕಾರದ ಭ್ರಷ್ಟಾಚಾರ ಸರ್ಕಾರದ ವೈಫಲ್ಯತೆ ಜನತೆ ಯಾವ ಸರ್ಕಾರವನ್ನು ಆಯ್ಕೆ ಮಾಡಬೇಕೆಂಬ ಆಲೋಚನೆಯನ್ನು ಜನತೆಯಲ್ಲಿ ಮೂಡಿಸುವಂತದ್ದು ಪ್ರಮುಖವಾಗಿದೆ. ದೊಡ್ಡ ಬಿದರಕಲ್ಲು ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ರಸ್ತೆಗಳ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳಿವೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವ ಕೆಲಸವನ್ನು ಮಾಡುತ್ತೇನೆ. ಮುಂದಿನ ಚುನಾವಣೆಯಲ್ಲಿ ನಾನು ಆಯ್ಕೆಯಾಗಿ ಬಂದಲ್ಲಿ ಎಲ್ಲಾ ರೀತಿ ನಿರ್ವಹಣೆ ಮಾಡುವ ಶಕ್ತಿ ನನ್ನಲ್ಲಿ ಇರುತ್ತದೆ. ಇಲ್ಲದಿದ್ದರೂ ಸಹ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದ್ರೆ ನಾನು ಒಬ್ಬ ಕಾರ್ಯಕರ್ತೆಯಾಗಿಯೂ ಸಹ ನಿಮ್ಮೆಲ್ಲರ ಮನದಾಳದ ಮಾತನ್ನು ಮತ್ತು ನೋವನ್ನು ಸರ್ಕಾರದ ಮುಂದೆ ಇಟ್ಟು ಪರಿಹಾರವನ್ನು ಕಂಡುಕೊಳ್ಳುವ ವ್ಯವಸ್ಥೆಯನ್ನು ಮಾಡುತ್ತೇನೆ. ಈ ಭಾಗದಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ರಸ್ತೆ ಮೇಲೆ ಹರಿಯುವ ಮತ್ತು ನಿಲ್ಲುವ ನೀರಿನಿಂದ ಅನೇಕ ರೀತಿಯ ಸಮಸ್ಯೆಗಳಿಗೆ ಅನಾಹುತಗಳಾಗಿ ದಾರಿ ಮಾಡಿಕೊಡುತ್ತದೆ. ಆದ್ದರಿಂದ ಇದಕ್ಕೆ ಆದಷ್ಟು ಬೇಗ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿರುವುದು ಮುಖ್ಯವಾಗಿದೆ. ಈ ಭಾಗದ ಜನತೆ ಭೇಟಿಯ ಸಂದರ್ಭದಲ್ಲಿ ಈ ಭಾಗದಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಡಿ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಎಂದು ಅನೇಕ ರೀತಿಯ ಸಮಸ್ಯೆಗಳ ಬಗ್ಗೆ ತಮ್ಮ ನೋವನ್ನು ಮರಬಿಚ್ಚಿ ಹೇಳಿಕೊಂಡಿದ್ದಾರೆ. ಭಾವನಾ ಅವರು ಮುಂಬರುವ ಚುನಾವಣೆಯಲ್ಲಿ ಈ ಭಾಗದ ಜನತೆ ತಮ್ಮ ಅಮೂಲ್ಯವಾದ ಮತಗಳನ್ನು ನಮ್ಮ ಪಕ್ಷಕ್ಕೆ ನೀಡಿ ನಮ್ಮ ಪಕ್ಷವನ್ನು ಆಡಳಿತಕ್ಕಂತೆ ಮಾಡಿ ಎಂದು ತಿಳಿಸಿದರು. ಇವತ್ತು ನಾನು ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ದೊಡ್ಡಬಿದರಿಕಲ್ಲು ವಾರ್ಡಿನ ಎಲ್ಲ ಆಲ್ಮೋಸ್ಟ್ ಮೂಲೆ ಮೂಲೆಗಳು, ರಸ್ತೆ ವ್ಯವಸ್ಥೆಗಳು, ಬೀದಿ ಬೀದಿಗಳಲ್ಲಿ ಇವತ್ತು ನಾವು ಒಂದು ಬೈಕ್ ರ್ಯಾಲಿಯನ್ನು ಇವತ್ತು ನಿರ್ವಹಿಸಿದ್ದೇವೆ. ಕಾರಣ ತುಂಬಾ ಪ್ರಮುಖವಾದ ವಿಷಯ ಅಂತ ಹೇಳಿದ್ರೆ, ಇವತ್ತು ನಾವು ನಮ್ಮ ಜನರಲ್ಲಿ ತಿಳುವಳಿಕೆ ಮೂಡಿಸುವಂಥದ್ದು ತುಂಬ ಮುಖ್ಯ ಆಗಿದೆ. ಇವತ್ತಿನ ಸರ್ಕಾರದ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ, ಇವತ್ತಿನ ಸರ್ಕಾರದ ವೈಫಲ್ಯತೆಗಳ ಹಿನ್ನೆಲೆಯಲ್ಲಿ ಯಾವ ಸರ್ಕಾರವನ್ನು ಅವರು ಆಯ್ಕೆ ಮಾಡಬೇಕು ಅನ್ನೋವಂಥ ಆಲೋಚನೆಯನ್ನು ಅವರಲ್ಲಿ ಇವತ್ತು ಮೂಡಿಸೋದು ತುಂಬ ಮುಖ್ಯ ಆಗಿರೋದ್ರಿಂದ ನಾನು ಇವತ್ತು ಪಕ್ಷದ ಸಂಘಟನೆಯೂ ಆಗುತ್ತೆ, ಹಾಗೆ ಪಕ್ಷದ ವತಿಯಿಂದ ನಾನು ಇವತ್ತು ಇಲ್ಲಿ ದೊಡ್ಡಬಿದರಿ ಕಲ್ಲಿನ ವಾರ್ಡಲ್ಲಿ ಇವತ್ತು ಬೈಕ್ ರ್ಯಾಲಿಯಲ್ಲಿ ಆಯ್ತು ಪಾಠ. ಮೇಡಮ್, ಸಾರ್ವಜನಿಕರು ಸಾಕಷ್ಟು ತೊಂದರೆಗಳನ್ನು ಸಾಕಷ್ಟು ವಿಷಯ ಹೌದು. ಅದ ಕೆಲವು ಒಂದೊಂದು ದೊಡ್ಡ ದೊಡ್ಡ ಲೇಔಟ್ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ ಅಂತ ಹೇಳಿದ್ರು. ನನಗೆ ಆಶ್ಚರ್ಯನೇ ಆಗತ್ತಂದ್ರೆ ಇಷ್ಟು ದೊಡ್ಡ ಮಹಾನಗರದಲ್ಲಿ, ಮೆಟ್ರೋ ಸಿಟಿ ಬೆಂಗಳೂರು, ಮೆಟ್ರೋ ಸಿಟಿ ಅನ್ಬೇಕಾದ್ರೆ ಸುಲಭದಲ್ಲೇ ಎಲ್ಲ ಸಾರ್ವಜನಿಕರಿಗೆ ಬೇಸಿಕ್ ಫೆಸಿಲಿಟೀಸ್ ಇಟ್ ಶುಡ್ ಬಿ ಗಿವನ್ ಅನ್ನೋ ಅಂತದನ್ನ ಅದು ಹೇಳತ್ತೆ. ದ ಲೇಬಲ್ ಮೆಟ್ರೋ ಸಿಟಿ, ದಟ್ಸ್ ವಾಟ್ ಇಟ್ ಮೀನ್ಸ್. ಆದರೆ ಈಗ ನೋಡುವಾಗ ಕುಡಿಯೋ ನೀರಿನ ಅಭಾವನೇ ಇದೆ, ಅವ್ರಿಗೆ ಕುಡಿಯೋ ನೀರಿನ ಫೆಸಿಲಿಟಿನೇ ಇಲ್ಲ ಅಂತ ಹೇಳುವಾಗ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ನಾನು ಅದಕ್ಕೆ ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಖಂಡಿತವಾಗ್ಲೂ ನಾನು ಆಯ್ಕೆ ಆಗಿ ಬಂದಲ್ಲಿ ಅದನ್ನು ನಿರ್ವಹಣೆ ಮಾಡುವಂಥ ಶಕ್ತಿ ನನ್ನಲ್ಲಿರುತ್ತೆ ಖಂಡಿತವಾಗ್ಲೂ. ಇಲ್ಲದಿದ್ದರೂ ಸಹ ನಮ್ಮ ಸರ್ಕಾರ ಇದ್ದಲ್ಲಿ ನಾನು ಒಬ್ಬ ಕಾರ್ಯಕರ್ತೆಯಾಗಿಯೂ ಸಹ ಹಾಗೆ ನಿಮ್ಮೆಲ್ಲರ ಮನದಾಳದ ಮಾತನ್ನು ಮತ್ತು ನೋವನ್ನು ನಾನು ನಮ್ಮ ಸರ್ಕಾರದ ಮುಂದೆ ಇಟ್ಟು ಖಂಡಿತವಾಗ್ಲೂ ಅದಕ್ಕೆ ಒಂದು ಸಲ್ಯೂಷನ್ ಕೊಡುವಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತ ನಾನು ಅವರಿಗೆ. ಮತ್ತು ವಾರ್ಡ್ಗಳಲ್ಲಿ ಈ ದೊಡ್ಡ ಪತ್ರಿಕೆ ವಾರ್ಡ್ಗಳಲ್ಲಿ ಸುಮಾರು ರಸ್ತೆಗಳು ಸಿಕ್ಕಾಪಟ್ಟೆ ಹಾಳಾಗಿದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಸಿಕ್ಕಾಪಟ್ಟೆ ಇದೇ ಸಮಸ್ಯೆಗಳು. ರಸ್ತೆಗಳೇ ಇಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ ಇವತ್ತು ನಾವು ಗಲ್ಲಿಗಳಲ್ಲಿ ಹೋಗಿ ಓಡಾಡಿದ್ದೀವಿ, ರಸ್ತೆಗಳು ಖಂಡಿತವಾಗ್ಲೂ ಇಲ್ಲ, ಉಬ್ಬು ತಗ್ಗಿದೆ, ಆಮೇಲೆ ತೀರಾ ಅತಿಯಾದ ಸಣ್ಣ ಸಣ್ಣ ದಾರಿಗಳಿದೆ, ವಕ್ರು ವಕ್ರವಾದಂಥ ದಾರಿಗಳು. ಬಟ್ ದಟ್ಸ್ ಓಕೆ, ದಟ್ಸ್ ನ್ಯಾಚುರಲ್. ಆದರೆ ಟಾರ್ ಅನ್ನೋವಂಥದ್ದು ಸಾಕಷ್ಟು ದಾರಿಗಳಲ್ಲಿ ಇಲ್ಲ, ಸಾಕಷ್ಟು ಜಾಗದಲ್ಲಿ ಇರಲಿಲ್ಲ. ಮತ್ತೆ ಮಳೆ ಬಂದ್ರೆ ಸಿಕ್ಕಾಪಟ್ಟೆ ತೊಂದರೆಗಳು ಅನುಭವಿಸುತ್ತೆ, ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಯಾಕಂದ್ರೆ ಡಾಂಬರೀಕರಣ ಮಾಡೇ ಇಲ್ಲ, ಆಮೇಲೆ ಯಾವುದೂ ಸುವ್ಯವಸ್ಥೆ ಇಲ್ಲ, ಸರಿಯಾಗಿ ಡ್ರೈನೇಜ್ ಸುವ್ಯವಸ್ಥೆ ಇಲ್ಲ, ಖಂಡಿತವಾಗ್ಲೂ ಈ ರೀತಿಯ ಒಂದು ಪ್ರಾಬ್ಲಮ್ ಎಲ್ಲರಿಗೂ ಹಾಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ಆ್ಯಂಡ್ ಸ್ವಲ್ಪ ಜನ ಏನು ಹೇಳಿದ್ರು ಅಂದರೆ, ನೀವೀಗ ಸಾಲ್ವ್ ಮಾಡಿ ನಮಗೆ ಸಮಸ್ಯೆನ, ನಮ್ಮ ಸಮಸ್ಯೆನ ನೀವು ಬಗೆಹರಿಸಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ರು. ಒನ್ಲಿ ಥಿಂಗ್ ನಾನು ಎಲ್ಲರಲ್ಲೂ ಹೇಳೋದಿಷ್ಟೇ, ನಾವು ಇಟ್ ಇಸ್ ಬಿಟ್ ಲೇಟ್. ಅಂದರೆ ಯಾಕಂದ್ರೆ ನಾವು ಆಗಲೇ ಚುನಾವಣೆ ಹತ್ತಿರ ಬರ್ತಾ ಇದೆ, ಚುನಾವಣೆ ಹತ್ತಿರದಲ್ಲಿದ್ದೀವಿ. ಈಗ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆ ಅನ್ನೋದನ್ನು ಸರ್ಕಾರದಿಂದ ಜಾರಿಪಡಿಸ್ಬಿಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಗೆ ಯಾವುದನ್ನು ನಾವು ಸರ್ಕಾರದ ಮುಂದೆ ತಗೊಂಡು ಹೋಗೋಕ್ಕಾಗಲ್ಲ, ಅಥವಾ ನಮ್ಮ ವಿರೋಧ ಪಕ್ಷದಿಂದಲೂ ಯಾವುದೇ ವ್ಯವಸ್ಥೆಗಳನ್ನು ಸರ್ಕಾರಕ್ಕೆ ಅವರು ಏನು ಬಂದರೆ ದಲ್ ಬಿ ನೋ ಕಮ್ಯುನಿಕೇಷನ್ ಇಟ್ ಆಲ್. ಹಾಗಾಗಿ ನಾನು ಹೇಳೋದಿಷ್ಟೇ, ಅದಕ್ಕಾಗಿ ನಾನು ಹೇಳ್ತಾ ಇರೋದು,
ನಮ್ಮ ಸರ್ಕಾರವನ್ನು ನೀವು ಆಯ್ಕೆ ಮಾಡಿದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಆಯ್ಕೆ ಮಾಡಿದಲ್ಲಿ ಖಂಡಿತವಾಗಲೂ ಅಸಾಧ್ಯಗಳೆಲ್ಲ ಸಾಧ್ಯತೆಗಳಾಗುವಂತ ಸಾಧ್ಯತೆಗಳಿರುತ್ತೆ ಸೊ ದಿಸ್ ಇಸ್ ದಿ ಓನ್ಲಿ ವೇ ಚೂಸ್ ಯುವರ್ ಬೆಸ್ಟ್ ಪಾರ್ಟಿ ವಿಚ್ ಇಸ್ ದೇರ್ ಫಾರ್ ಯು ಅಂಡ್ ದೇರ್ ವಿತ್ ಯು ಆಲ್ ದ ಟೈಮ್ ದಟ್ ಇಸ್ ಕಾಂಗ್ರೆಸ್ ಪಾರ್ಟಿ